ಇದು ನಮ್ಮ ಬಲೂನ್ ಪಂಪ್ ಇದಕ್ಕಾಗಿ ಸೈಕಲ್ ಟ್ಯೂಬ್ ಸ್ಟ್ರಾ ಫಿಲ್ಮ್ ಫೋಟೋ ಕ್ಯಾನ್ಸ್ ಟೇಪ್ ಬೇಕಾಗುವುದು ಕತ್ತರಿಯಿಂದ ಕ್ಯಾನಿನ ಮೇಲಿನ ಭಾಗದಲ್ಲಿ ಹಾಗೂ ಮುಚ್ಚಳದ ಮೇಲಿನ ಭಾಗದಲ್ಲಿ ಛಿದ್ರಗಳನ್ನು ಮಾಡಿ ಮಗ್ಗುಲಲ್ಲಿ ಕೂಡ ಒಂದು ಸ್ಟ್ರಾ ಸಲುವಾಗಿ ಛಿದ್ರ ಮಾಡಿ ಸರಿಯಾಗಿ ಅದು ಕೂಡುತ್ತದೆ ನೋಡಿ ನಾಲ್ಕು ಸೆಂಟಿಮೀಟರ್ ಟೇಪ್ ತೆಗೆದುಕೊಂಡು ಒಂದು ಸೆಂಟಿಮೀಟರ್ ಮಡಿಚಿ ಇದು ಒಂದು ನಮ್ಮ ನಾನ್ ರಿಟರ್ನ್ ವಾಲ್ವ್ ತಯಾರಾಗುವುದು ಇದನ್ನು ಕ್ಯಾನಿನ ಛಿದ್ರದ ಮೇಲೆ ಅಂಟಿಸಿ ಮಗ್ಗುಲಲ್ಲಿ ಅದನ್ನು ಭದ್ರವಾಗಿ ಅಂಟಿಸಿ ಇದೇ ರೀತಿಯಾಗಿ ಅದನ್ನು ಇದು ಒಂದೇ ಬದಿಯಿಂದ ಅಲುಗುವುದು ಮುಚ್ಚಳದಲ್ಲಿ ಕೂಡ ಇದೇ ರೀತಿಯಾಗಿ ಇನ್ನೊಂದು ವಾಲ್ವನ್ನು ಅಂಟಿಸಿ ಈ ಮುಚ್ಚಳವನ್ನು ಮಗ್ಗುಲಲ್ಲಿ ಹವೆ ಒಳಗೆ ಹೋಗುತ್ತದೆ ಆದರೆ ಹೊರಗೆ ಬರಲಾರದು ಈ ರೀತಿಯಾಗಿ ಇದು ನಮ್ಮ ನಾನ್ ರಿಟರ್ನ್ ವಾಲ್ವ್ ಮುಚ್ಚಳವನ್ನು ಕ್ಯಾನಿನ ಮೇಲೆ ಮುಚ್ಚಿ ಅದರ ಮೇಲೆ ಸೈಕಲ್ ಟ್ಯೂಬಿನ ತುಂಡನ್ನು ಸಿಗಿಸಿ ಇದೇ ರೀತಿಯಾಗಿ ಇನ್ನೊಂದು ಕ್ಯಾನನ್ನು ಕೂಡ ಕ್ಯಾನಿನ ಮೇಲೆ ರಬ್ಬರ್ನ ತುಂಡನ್ನು ಸಿಗಿಸಿ ಈಗ ನಮ್ಮ ಪಂಪ್ ತಯಾರಾಯಿತು ಬಲೂನನ್ನು ಸ್ಟ್ರಾದಲ್ಲಿ ಸಿಗಿಸಿ ರಬ್ಬರ್ ಬ್ಯಾಂಡ್ನಿಂದ ಗಟ್ಟಿಯಾಗಿ ಕಟ್ಟಿ ಸ್ಟ್ರಾವನ್ನು ಮಗ್ಗಲ ಛಿದ್ರದಲ್ಲಿ ಕೂಡಿಸಿ ಎರಡೂ ಕೈಯಿಂದ ಹಿಂದೆ ಮುಂದೆ ಮಾಡಿದರೆ ಬಲೂನ್ ಉಬ್ಬುತ್ತಾ ಹೋಗುತ್ತದೆ ಒಂದೇ ಕೈಯಿಂದ ಕೂಡ ನಾವು ಬಲೂನನ್ನು ಉಬ್ಬಿಸಬಹುದು ಇದೇ ಬಲೂನ್ ಪಂಪನ್ನು ಕೂಡ ವಾಟರ್ ಪಂಪ್ ಎಂದು ಕೂಡ ಉಪಯೋಗಿಸಬಹುದು ಬಕೆಟ್ನಲ್ಲಿ ನೀರು ತುಂಬಿ ನಾವು ಹಿಂದೆ ಮುಂದೆ ಮಾಡಿದರೆ ನೀರು ಸ್ಟ್ರಾದಿಂದ 5 ಮೀಟರ್ ವರೆಗೆ ಚಿಮ್ಮುತ್ತದೆ ಇದು ನಮ್ಮ ವಾಟರ್ ಪಂಪು